ಓಂ ಶಾಂತಿ ಮುರುಳಿ ದಿನಾಂಕ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತು ಶಿವ ಭಗವಾನ್ ವಾಚ್ ಮಧುರ ಮಕ್ಕಳೇ ಇಲ್ಲಿಯವರೆಗೂ ನೀವು ಏನೆಲ್ಲವನ್ನು ಓದಿದ್ದೀರೋ ಅದನ್ನು ಮರೆತು ಬಿಡಿ ಬದುಕಿದ್ದರೂ ಕೂಡ ಸಾಯುವುದು ಅಂದರೆ ಎಲ್ಲವನ್ನೂ ಮರೆಯುವುದು ಹಳೆಯ ಯಾವ ಮಾತೂ ಕೂಡ ಸ್ವಲ್ಪ ಕೂಡ ಈಗ ನಿಮಗೆ ನೆನಪಿಗೆ ಬರಬಾರದು ಹಳೆಯ ಯಾವ ಮಾತು ಸ್ವಲ್ಪ ಕೂಡ ಈಗ ನಿಮಗೆ ನೆನಪಿಗೆ ಬರಬಾರದು ಪ್ರಶ್ನೆ ಯಾರು ಸಂಪೂರ್ಣವಾಗಿ ಬದುಕಿದ್ದು ಸತ್ತಿಲ್ಲ ಅವರ ಲಕ್ಷಣ ಏನಾಗಿರುತ್ತದೆ ಯಾರು ಸಂಪೂರ್ಣ ಬದುಕಿರುವಾಗಲೇ ಪರಮಾತ್ಮ ತಂದೆಗೆ ಬಲಿಹಾರಿ ಆಗಿಲ್ಲ ಅವರ ಲಕ್ಷಣಗಳೇನಾಗಿರುತ್ತದೆ ಉತ್ತರ ಅವರು ಪರಮಾತ್ಮ ತಂದೆಯ ಜೊತೆ ವಾದವನ್ನು ಮಾಡುತ್ತಿರುತ್ತಾರೆ ಶಾಸ್ತ್ರದ ಉದಾಹರಣೆಯನ್ನು ಪರಮಾತ್ಮ ತಂದೆಗೆ ತಿಳಿಸುತ್ತಿರುತ್ತಾರೆ ಯಾರು ಸಂಪೂರ್ಣ ಸತ್ತಿದ್ದಾರೋ ಅವರು ಹೇಳುತ್ತಾರೆ ಪರಮಾತ್ಮ ತಂದೆ ಏನೆಲ್ಲವನ್ನೂ ತಿಳಿಸುತ್ತಿದ್ದಾರೋ ಅದು ಸತ್ಯವೇ ಆಗಿದೆ ಎಂದು ನಾವು ಕಲ್ಪದಿಂದ ಏನನ್ನು ಕೇಳಿದ್ದೆವು ಅದು ಸುಳ್ಳೇ ಆಗಿತ್ತು ಆದ್ದರಿಂದ ಕಲ್ಪದಿಂದ ಕೇಳಿರುವ ಸುಳ್ಳು ಮಾತು ಈಗ ನಮ್ಮ ಬಾಯಲ್ಲಿ ಪುನಃ ಬರಬಾರದು ಪರಮಾತ್ಮ ತಂದೆ ತಿಳಿಸಿದ್ದಾರೆ ಕೆಟ್ಟದ್ದನ್ನು ಕೇಳಬೇಡಿ ಕೆಟ್ಟದ್ದನ್ನು ನೋಡಬೇಡಿ ಕೆಟ್ಟದ್ದನ್ನು ಮಾತನಾಡಬೇಡಿ ಗೀತೆ ಓಂ ನಮ ಶಿವಾಯ ಓಂ ಶಾಂತಿ ಮಕ್ಕಳಿಗೆ ತಿಳಿಸಲಾಗಿದೆ ಯಾವಾಗ ನೀವು ಶಾಂತಿಯಲ್ಲಿ ಕೂರಿಸುತ್ತೀರೋ ಅದಕ್ಕೆ ಬಟ್ಟಿ ಅನ್ನುವ ಅಕ್ಷರವನ್ನು ಹೇಳಲಾಗುತ್ತದೆ ಬಟ್ಟಿಯಲ್ಲಿ ಶಾಂತಿಯಲ್ಲಿ ಕುಳಿತುಕೊಳ್ಳುವ ಡ್ರಿಲ್ ಅನ್ನು ಮಾಡಿಸಲಾಗುತ್ತದೆ ಈಗ ಪರಮಾತ್ಮ ತಂದೆ ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಯಾರು ಬದುಕಿರುವಾಗಲೇ ಸತ್ತಿರುತ್ತಾರೆ ಅವರು ಹೇಳುತ್ತಾರೆ ನಾವು ಬದುಕಿರುವಾಗಲೇ ಸತ್ತಿದ್ದೇವೆ ಹೇಗೆ ಮನುಷ್ಯರು ಸಾಯುತ್ತಾರೆ ಸತ್ತಾಗ ಎಲ್ಲವೂ ಮರೆತು ಹೋಗುತ್ತದೆ ಕೇವಲ ಸಂಸ್ಕಾರ ಮಾತ್ರ ಆತ್ಮದಲ್ಲಿ ಉಳಿಯುತ್ತದೆ ಈಗ ನೀವು ಪರಮಾತ್ಮ ತಂದೆಗೆ ಮಕ್ಕಳಾಗಿ ಜಗತ್ತಿನಿಂದ ಸತ್ತಿದ್ದೀರಾ ಪರಮಾತ್ಮ ತಂದೆ ತಿಳಿಸುತ್ತಿದ್ದಾರೆ ನಿಮ್ಮಲ್ಲಿ ಏನು ಭಕ್ತಿಯ ಸಂಸ್ಕಾರ ಇತ್ತು ಈಗ ಅದು ಬದಲಾಗುತ್ತಾ ಇದೆ ನೀವೀಗ ಬದುಕಿರುವಾಗಲೇ ಸಾಯುತ್ತೀರಾ ಸಾಯುವ ಶಿಕ್ಷಣವನ್ನು ನೀವೀಗ ಕಲಿಯುತ್ತಿದ್ದೀರಾ ಸಾಯುವ ಸಮಯದಲ್ಲಿ ಮನುಷ್ಯರು ಏನೆಲ್ಲವನ್ನು ಓದಿರುತ್ತಾರೋ ಅದನ್ನು ಮರೆತು ಬಿಡುತ್ತಾರೆ ನಂತರ ಮುಂದಿನ ಜನ್ಮದಲ್ಲಿ ಪುನಃ ಅವರು ಹೊಸದಾಗಿ ಓದಬೇಕಾಗುತ್ತದೆ ಇಲ್ಲಿ ತಂದೆ ಹೇಳುತ್ತಾರೆ ನೀವು ಇಲ್ಲಿಯವರೆಗೂ ಏನೆಲ್ಲವನ್ನು ಓದಿದ್ದೀರೋ ಅದನ್ನು ಮರೆತು ಬಿಡಿ ಈಗ ನೀವು ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೀರಾ ನಾನು ನಿಮಗೆ ಹೊಸ ಜ್ಞಾನದ ಮಾತನ್ನು ತಿಳಿಸುತ್ತಿದ್ದೇನೆ ವೇದ ಶಾಸ್ತ್ರ ಗ್ರಂಥ ಜಪ ತಪ ಏನೆಲ್ಲ ಓದಿದ್ದೀರೋ ಅದೆಲ್ಲವನ್ನೂ ಮರೆತು ಬಿಡಿ ಅದಕ್ಕೋಸ್ಕರ ಹೇಳಲಾಗುತ್ತದೆ ಕೆಟ್ಟದ್ದನ್ನು ಕೇಳಿಸಿಕೊಳ್ಳಬೇಡಿ ಕೆಟ್ಟದ್ದನ್ನು ನೋಡಬೇಡಿ ಕೆಟ್ಟದ್ದನ್ನು ಮಾತನಾಡಬೇಡಿ ಇದು ಮಕ್ಕಳಿಗೋಸ್ಕರ ಇರುವಂತಹ ಮಾತಾಗಿದೆ ಕೆಲವರು ಬಹಳಷ್ಟು ಶಾಸ್ತ್ರವನ್ನು ಓದಿದ್ದಾರೆ ಅಂತವರು ಸಂಪೂರ್ಣವಾಗಿ ಸಾಯದೇ ಇದ್ದರೆ ಪರಮಾತ್ಮ ತಂದೆಯ ಜೊತೆ ಆರ್ಗ್ಯುಮೆಂಟ್ ಮಾಡುತ್ತಿರುತ್ತಾರೆ ವಾದ ಮಾಡುತ್ತಾರೆ ಯಾರು ಸಂಪೂರ್ಣ ಸತ್ತಿದ್ದಾರೋ ಅವರು ಎಂದೂ ಕೂಡ ಜ್ಞಾನದ ಬಗ್ಗೆ ವಾದವನ್ನು ಮಾಡುವುದಿಲ್ಲ ಪರಮಾತ್ಮ ತಂದೆ ಏನನ್ನು ತಿಳಿಸಿದ್ದಾರೋ ಅದು ಸತ್ಯವೇ ಆಗಿದೆ ಎಂದು ಅವರು ಹೇಳುತ್ತಾರೆ ಈಗ ನಾವು ಭಕ್ತಿಯ ಮಾತನ್ನು ನಮ್ಮ ಬಾಯಿಂದ ಏಕೆ ಆಡಬೇಕು ಹಳೆಯ ಮಾತನ್ನು ನಾವೀಗ ನಮ್ಮ ಬಾಯಿಂದ ಮಾತನಾಡಬಾರದು ತಂದೆ ಹೇಳುತ್ತಾರೆ ಶಾಸ್ತ್ರದ ಹಳೆಯ ಮಾತನ್ನು ನೀವೀಗ ನಿಮ್ಮ ಬಾಯಿಂದ ಮಾತನಾಡಬೇಡಿ ಕೆಟ್ಟದ್ದನ್ನು ಕೇಳಬೇಡಿ ಪರಮಾತ್ಮ ತಂದೆ ಆದೇಶವನ್ನು ಕೊಟ್ಟಿದ್ದಾರೆ ಭಕ್ತಿ ಮಾರ್ಗದ ಯಾವ ಮಾತನ್ನು ನೀವೀಗ ಕೇಳಬೇಡಿ ಹಳೆಯ ಜಗತ್ತಿನ ಮಾತನ್ನು ಕೇಳಬೇಡಿ ನೀವೀಗ ಹೇಳಬೇಕು ನಾವು ಜ್ಞಾನದ ಸಾಗರ ತಂದೆಗೆ ಮಕ್ಕಳಾಗಿದ್ದೇವೆ ಅಂದ ಮೇಲೆ ನಾವೇಕೆ ಭಕ್ತಿಯ ಮಾತನ್ನು ನೆನಪು ಮಾಡಬೇಕು ಈಗ ನಾವು ಒಬ್ಬ ಭಗವಂತ ತಂದೆಯನ್ನು ನೆನಪು ಮಾಡುತ್ತೇವೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಭಕ್ತಿ ಮಾರ್ಗವನ್ನು ಮರೆತು ಬಿಡಿ ನಾನು ನಿಮಗೆ ಸಹಜವಾದ ಮಾತನ್ನು ತಿಳಿಸುತ್ತಿದ್ದೇನೆ ನಾನು ಬೀಜ ರೂಪ ಆಗಿದ್ದೇನೆ ಬೀಜ ಆಗಿರುವ ನನ್ನನ್ನು ನೆನಪು ಮಾಡಿ ಆಗ ವೃಕ್ಷದ ಸಂಪೂರ್ಣ ಜ್ಞಾನ ಬುದ್ಧಿಯಲ್ಲಿ ನೆನಪಿಗೆ ಬರುತ್ತದೆ ಇಲ್ಲಿ ಮುಖ್ಯ ಅಂದರೆ ಗೀತೆಯಾಗಿದೆ ಗೀತೆಯಲ್ಲೂ ಕೂಡ ಭಗವಂತನ ಹೆಸರಿದೆ ಭಗವಂತ ತಿಳಿಸಿರುವ ಮಾತು ಗೀತೆಯಲ್ಲಿದೆ ಈಗ ಇದಂತೂ ಹೊಸ ಮಾತಾಗಿದೆ ಹೊಸ ಮಾತಿನ ಕಡೆ ಸದಾ ಜಾಸ್ತಿ ಗಮನವನ್ನು ಕೊಡಬೇಕಾಗುತ್ತದೆ ಆದರೆ ಇದು ಬಹಳ ಸಹಜವಾದ ಮಾತಾಗಿದೆ ಎಲ್ಲದಕ್ಕಿಂತ ದೊಡ್ಡ ಮಾತು ಅಂದರೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಗಳಿಗೆಗೂ ಮನ್ ಮನಾಭವ ಎಂದು ಹೇಳಬೇಕಾಗುತ್ತದೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಇದು ಬಹಳಷ್ಟು ರಹಸ್ಯದ ಮಾತಾಗಿದೆ ಇದರಲ್ಲೇ ವಿಘ್ನಗಳು ಬರುತ್ತದೆ ಬಹಳಷ್ಟು ಮಕ್ಕಳು ಈ ರೀತಿ ಇದ್ದಾರೆ ಇಡೀ ದಿನದಲ್ಲಿ ಎರಡು ನಿಮಿಷ ಕೂಡ ತಂದೆಯನ್ನು ನೆನಪು ಮಾಡುವುದಿಲ್ಲ ಪರಮಾತ್ಮ ತಂದೆಗೆ ಮಕ್ಕಳಾದ ನಂತರವೂ ಒಳ್ಳೆಯ ಕರ್ಮವನ್ನು ಮಾಡುವುದೇ ಇಲ್ಲ ಅಂದರೆ ತಂದೆಯನ್ನು ನೆನಪು ಮಾಡುವುದಿಲ್ಲ ವಿಕರ್ಮವನ್ನು ಮಾಡುತ್ತಿರುತ್ತಾರೆ ಅವರ ಬುದ್ಧಿಯಲ್ಲಿ ಜ್ಞಾನದ ಮಾತು ಕುಳಿತುಕೊಳ್ಳುವುದೇ ಇಲ್ಲ ಅವರು ಪರಮಾತ್ಮ ತಂದೆಯ ಆಜ್ಞೆಯನ್ನು ಉಲ್ಲಂಘನೆ ಮಾಡುತ್ತಾರೆ ಅವರು ಶಿಕ್ಷಣವನ್ನು ಓದುವುದಿಲ್ಲ ಅಂದ ಮೇಲೆ ಅವರಿಗೆ ಪರಮಾತ್ಮ ತಂದೆಯಿಂದ ಶಕ್ತಿ ಕೂಡ ಪ್ರಾಪ್ತಿಯಾಗುವುದಿಲ್ಲ ಶಾರೀರಿಕ ಶಿಕ್ಷಣವನ್ನು ಓದುವುದರಿಂದಲೂ ಆ ಶಿಕ್ಷಣದ ಬಲ ಪ್ರಾಪ್ತಿಯಾಗುತ್ತದೆ ಶಿಕ್ಷಣ ಸಂಪಾದನೆಗೆ ಆಧಾರ ಆಗಿದೆ ಲೌಕಿಕ ಶಿಕ್ಷಣದಿಂದ ಜೀವನ ನಿರ್ವಹಣೆ ನಡೆಯುತ್ತದೆ ಅಲ್ಪ ಕಾಲಕ್ಕೋಸ್ಕರ ಕೆಲವರು ಶಿಕ್ಷಣವನ್ನು ಓದುತ್ತಾ ಓದುತ್ತಾ ಸತ್ತು ಹೋಗುತ್ತಾರೆ ಆದರೆ ಆ ಲೌಕಿಕ ಶಿಕ್ಷಣ ಅವರ ಜೊತೆಗೆ ಹೋಗುವುದಿಲ್ಲ ಮುಂದಿನ ಜನ್ಮದಲ್ಲಿ ಪುನಃ ಅವರು ಹೊಸದಾಗಿ ಓದಬೇಕಾಗುತ್ತದೆ ಈಗ ನೀವು ಎಷ್ಟು ಶಿಕ್ಷಣವನ್ನು ಓದುತ್ತೀರೋ ಅದನ್ನು ಜೊತೆಗೆ ತೆಗೆದುಕೊಂಡು ಹೋಗುತ್ತೀರಾ ಏಕೆಂದರೆ ನೀವು ಭವಿಷ್ಯದ ಮುಂದಿನ ಜನ್ಮಗಳಿಗೋಸ್ಕರ ಪದವಿಯನ್ನು ಪಡೆದುಕೊಳ್ಳುತ್ತಿದ್ದೀರಾ ಇನ್ನು ಜಗತ್ತಿನಲ್ಲಿರುವ ಎಲ್ಲಾ ಮಾತು ಭಕ್ತಿ ಮಾರ್ಗದ ಮಾತಾಗಿದೆ ಎಲ್ಲರೂ ಭಕ್ತಿ ಮಾರ್ಗದಲ್ಲಿ ಭಕ್ತಿಯನ್ನು ಮಾಡುತ್ತಿದ್ದಾರೆ ಭಕ್ತಿಯಲ್ಲಿ ಎಂತೆಂತಹ ವಸ್ತು ಇದೆ ಇದೂ ಕೂಡ ಯಾರಿಗೂ ಗೊತ್ತಿಲ್ಲ ಆತ್ಮಿಕ ತಂದೆ ಕುಳಿತು ಆತ್ಮರಿಗೆ ಜ್ಞಾನವನ್ನು ನೀಡುತ್ತಿದ್ದಾರೆ ಒಬ್ಬ ಪರಮಾತ್ಮ ತಂದೆ ಅವರು ಸರ್ವಶ್ರೇಷ್ಠ ಆತ್ಮ ಆಗಿದ್ದಾರೆ ಅವರು ಬಂದು ಆತ್ಮಕ್ಕೆ ಜ್ಞಾನವನ್ನು ನೀಡುತ್ತಾರೆ ಆತ್ಮರಾದ ನೀವು ಪರಮಾತ್ಮ ತಂದೆಯ ಮೂಲಕ ಜ್ಞಾನವನ್ನು ಪಡೆದುಕೊಂಡು ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ಭಕ್ತಿ ಮಾರ್ಗದಲ್ಲಿ ಸ್ವರ್ಗ ಇರುವುದಿಲ್ಲ ಈಗ ನೀವು ಮಾಲೀಕನಿಗೆ ಮಕ್ಕಳಾಗಿದ್ದೀರಾ ಕೆಲವೊಮ್ಮೆ ಮಾಯೆ ಮಕ್ಕಳ ಜೊತೆಗೆ ಯುದ್ಧವನ್ನು ಮಾಡಿ ಮಕ್ಕಳನ್ನು ಅನಾಥರನ್ನಾಗಿ ಮಾಡಿಬಿಡುತ್ತದೆ ಸಣ್ಣ ಸಣ್ಣ ಮಾತಿಗೂ ಪರಸ್ಪರ ಜಗಳ ಆಡುತ್ತಾರೆ ಪರಮಾತ್ಮ ತಂದೆಯನ್ನು ನೆನಪು ಮಾಡದೇ ಇರುವ ಕಾರಣ ಅನಾಥರಾಗಿ ಬಿಡುತ್ತಾರೆ ಅನಾಥರಾಗುವುದು ಅಂದರೆ ಸ್ವಲ್ಪ ಇಲ್ಲ ಸ್ವಲ್ಪ ಪಾಪಕರ್ಮವನ್ನು ಮಾಡುತ್ತಾರೆ ಯಾರು ಪಾಪಕರ್ಮವನ್ನು ಮಾಡುತ್ತಾರೋ ಅವರು ಅನಾಥರೇ ಆಗಿದ್ದಾರೆ ತಂದೆ ಹೇಳುತ್ತಾರೆ ನನ್ನ ಮಕ್ಕಳಾದ ನಂತರ ನನ್ನ ಹೆಸರನ್ನು ಹಾಳು ಮಾಡಬೇಡಿ ಪರಸ್ಪರ ಬಹಳಷ್ಟು ಪ್ರೀತಿಯಿಂದ ಇರಿ ಪರಸ್ಪರರ ಜೊತೆಗೆ ಬಹಳ ಪ್ರೀತಿಯಿಂದ ವ್ಯವಹಾರ ಮಾಡಿ ಉಲ್ಟಾ ಸುಲ್ಟಾ ಮಾತನ್ನು ಮಾತನಾಡಬೇಡಿ ಪರಮಾತ್ಮ ತಂದೆ ಈ ರೀತಿ ಈ ರೀತಿ ಜ್ಞಾನದ ಮಾತನ್ನು ಶಾಪಗ್ರಸ್ತರಾದಂತಹ ಮಾತೆಯರಿಗೆ ಕೀಳು ಜಾತಿಯ ಮಾತೆಯರಿಗೆ ಮತ್ತು ಎಲ್ಲ ಪ್ರಕಾರದ ಮಾತೆಯರಿಗೂ ತಿಳಿಸಿ ಅವರ ಉದ್ಧಾರವನ್ನು ಮಾಡಬೇಕಾಗುತ್ತದೆ ಜಗತ್ತಿನಲ್ಲಿ ಯಾರೆಲ್ಲ ಕಲ್ಲಿನ ಸಮಾನ ಬುದ್ಧಿ ಉಳ್ಳಂತಹ ಮಾತೆಯರಿದ್ದಾರೋ ಅವರಿಗೂ ಕೂಡ ಈ ಜ್ಞಾನವನ್ನು ತಿಳಿಸಿ ಅವರ ಉದ್ಧಾರವನ್ನು ಮಾಡಬೇಕಾಗುತ್ತದೆ ಅದಕ್ಕೋಸ್ಕರ ಹೇಳುತ್ತಾರೆ ಶಬರಿಯ ಕೈಯಿಂದ ಬೋರೆ ಹಣ್ಣನ್ನು ತಿಂದರು ಎಂದು ಈಗ ಎಲ್ಲ ಶಬರಿಯರ ಕೈಯಿಂದ ಪರಮಾತ್ಮ ತಂದೆ ಹಣ್ಣನ್ನು ತಿನ್ನುವುದಿಲ್ಲ ಆ ಶಬರಿ ಯಾವಾಗ ಬ್ರಾಹ್ಮಣರಾಗುತ್ತಾರೋ ಅವರು ಬ್ರಾಹ್ಮಣರಾದ ನಂತರ ಅವರ ಕೈಯಿಂದ ಏಕೆ ತಿನ್ನುವುದಿಲ್ಲ ಅವಶ್ಯವಾಗಿ ತಿನ್ನುತ್ತಾರೆ ಅದಕ್ಕೋಸ್ಕರ ಬ್ರಹ್ಮ ಭೋಜನದ ಮಹಿಮೆ ಇದೆ ಶಿವ ತಂದೆ ಏನನ್ನೂ ತಿನ್ನುವುದಿಲ್ಲ ಅವರು ಅಭೋಕ್ತ ಆಗಿದ್ದಾರೆ ಇನ್ನು ಈ ಬ್ರಹ್ಮ ಅಂತೂ ತಿನ್ನುತ್ತಾರೆ ತಾನೆ ತಂದೆಯ ರಥ ಆಗಿರುವ ಬ್ರಹ್ಮ ತಂದೆ ಮಕ್ಕಳಾದ ನೀವು ಬ್ರಾಹ್ಮಣರಾಗಿ ಬ್ರಹ್ಮ ಭೋಜನವನ್ನು ತಯಾರಿಸಿ ಊಟ ಮಾಡಿಸಿದರೆ ಊಟ ಮಾಡುತ್ತಾರೆ ತಾನೆ ಈಗ ಮಕ್ಕಳಾದ ನೀವು ಯಾರ ಜೊತೆಗೂ ವಾದವನ್ನು ಮಾಡುವ ಅವಶ್ಯಕತೆ ಇಲ್ಲ ಸದಾ ಸ್ವಯಂ ನೀವೀಗ ರಕ್ಷಣೆ ಮಾಡಿಕೊಳ್ಳಬೇಕು ಎರಡೇ ಅಕ್ಷರವನ್ನು ಹೇಳಿ ಶಿವತಂದೆ ಹೇಳುತ್ತಾರೆ ಶಿವತಂದೆಗೆ ರುದ್ರ ಎಂದು ಕರೆಯಲಾಗುತ್ತದೆ ರುದ್ರ ಜ್ಞಾನ ಯಜ್ಞದಿಂದ ವಿನಾಶದ ಜ್ವಾಲೆ ಪ್ರಜ್ವಲಿತ ಆಯಿತು ಅಂದ ಮೇಲೆ ರುದ್ರ ಅಂದರೆ ಭಗವಂತ ಆಗಿದ್ದಾರೆ ಕೃಷ್ಣನಿಗೆ ರುದ್ರ ಎಂದು ಕರೆಯುವುದಿಲ್ಲ ವಿನಾಶವನ್ನು ಕೃಷ್ಣ ಮಾಡಿಸುವುದಿಲ್ಲ ಪರಮಾತ್ಮ ತಂದೆ ಸ್ಥಾಪನೆ ವಿನಾಶ ಪಾಲನೆಯ ಕಾರ್ಯವನ್ನು ಮಾಡಿಸುತ್ತಾರೆ ಪರಮಾತ್ಮ ತಂದೆ ಸ್ವಯಂ ಏನನ್ನು ಮಾಡುವುದಿಲ್ಲ ಒಂದು ವೇಳೆ ವಿನಾಶದ ಕಾರ್ಯವನ್ನು ಪರಮಾತ್ಮ ತಂದೆ ಮಾಡಿಸಿದ್ದರೆ ಅವರ ಮೇಲೆ ದೋಷ ಬರುತ್ತಿತ್ತು ಪರಮಾತ್ಮ ತಂದೆ ಮಾಡಿ ಮಾಡಿಸುವಾತ ತಂದೆಯಾಗಿದ್ದಾರೆ ತಂದೆ ಹೇಳುತ್ತಾರೆ ನಾನು ಯಾರಿಗೂ ವಿನಾಶವನ್ನು ಮಾಡಿ ಎಂದು ಹೇಳುವುದಿಲ್ಲ ಇದೆಲ್ಲವೂ ನಾಟಕದಲ್ಲಿ ಫಿಕ್ಸ್ ಆಗಿದೆ ಶಂಕರ ಏನನ್ನಾದರೂ ಮಾಡುತ್ತಾರೇನು ಏನನ್ನೂ ಮಾಡುವುದಿಲ್ಲ ಕೇವಲ ಗಾಯನ ಮಾತ್ರ ಇದೆ ಶಂಕರನ ಮೂಲಕ ವಿನಾಶ ಎಂದು ಇನ್ನು ವಿನಾಶ ತನ್ನಷ್ಟಕ್ಕೆ ತಾನೇ ನಡೆಯುತ್ತದೆ ಇದು ಅನಾದಿಯಿಂದ ಮಾಡಿ ಮಾಡಲ್ಪಟ್ಟಂತಹ ನಾಟಕ ಇದರ ಬಗ್ಗೆ ತಂದೆ ತಿಳಿಸಿದ್ದಾರೆ ರಚಯಿತ ತಂದೆಯನ್ನು ಎಲ್ಲರೂ ಮರೆತು ಬಿಟ್ಟಿದ್ದಾರೆ ಪರಮಾತ್ಮ ತಂದೆ ರಚಯಿತ ಎಂದು ಹೇಳುತ್ತಾರೆ ಆದರೆ ಆ ತಂದೆಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಪರಮಾತ್ಮ ತಂದೆ ಜಗತ್ತನ್ನು ರಚಿಸುತ್ತಾರೆ ಎಂದು ಹೇಳುತ್ತಾರೆ ತಂದೆ ಹೇಳುತ್ತಾರೆ ನಾನು ರಚನೆ ಮಾಡುವುದಿಲ್ಲ ನಾನು ಕೇವಲ ಪರಿವರ್ತನೆ ಮಾಡುತ್ತೇನೆ ಕಲಿಯುಗವನ್ನು ಸತ್ಯಯುಗವನ್ನಾಗಿ ಮಾಡುತ್ತೇನೆ ನಾನು ಸಂಗಮ ಯುಗದಲ್ಲೇ ಬರುತ್ತೇನೆ ಈ ಸಂಗಮ ಯುಗದ ಬಗ್ಗೆ ಗಾಯನ ಇದೆ ಸರ್ವಶ್ರೇಷ್ಠ ಯುಗ ಸಣ್ಣದಾದ ಯುಗ ಸಂಗಮ ಯುಗ ಆಗಿದೆ ಭಗವಂತ ಕಲ್ಯಾಣಕಾರಿಯಾಗಿದ್ದಾರೆ ಸರ್ವರ ಕಲ್ಯಾಣವನ್ನು ಮಾಡುತ್ತಾರೆ ಆದರೆ ಯಾವಾಗ ಕಲ್ಯಾಣವನ್ನು ಮಾಡುತ್ತಾರೆ ಹೇಗೆ ಕಲ್ಯಾಣವನ್ನು ಮಾಡುತ್ತಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಇಂಗ್ಲಿಷ್ನಲ್ಲಿ ಪರಮಾತ್ಮ ತಂದೆಗೆ ಲಿಬರೇಟರ್ ಗೈಡ್ ಎಂದು ಕರೆಯುತ್ತಾರೆ ಮುಕ್ತಿದಾತ ಮಾರ್ಗದರ್ಶಕ ಎಂದು ಕರೆಯುತ್ತಾರೆ ಆದರೆ ಅದರ ಅರ್ಥ ಗೊತ್ತಿಲ್ಲ ಹೇಳುತ್ತಾರೆ ಭಕ್ತಿಯ ನಂತರ ಭಗವಂತ ಸಿಗುತ್ತಾರೆ ಭಗವಂತ ತಂದೆಯ ಮೂಲಕ ಸದ್ಗತಿ ಸಿಗುತ್ತದೆ ಎಂದು ಸರ್ವರ ಸದ್ಗತಿಯನ್ನು ಮನುಷ್ಯರು ಮಾಡಲು ಸಾಧ್ಯ ಇಲ್ಲ ಮನುಷ್ಯರು ಸರ್ವರಿಗೂ ಸದ್ಗತಿಯನ್ನು ನೀಡಲು ಸಾಧ್ಯ ಇಲ್ಲ ಒಂದು ವೇಳೆ ಮನುಷ್ಯರು ಸದ್ಗತಿಯನ್ನು ನೀಡಿದ್ದರೆ ಪರಮಪಿತ ಪರಮಾತ್ಮನಿಗೆ ಪತಿತ ಪಾವನ ಸರ್ವರ ದಾತ ಎಂದು ಏಕೆ ಮಹಿಮೆಯನ್ನು ಮಾಡುತ್ತಿದ್ದೆವು ಪರಮಾತ್ಮ ತಂದೆಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಆದ್ದರಿಂದ ಅನಾಥರಾಗಿದ್ದಾರೆ ತಂದೆಯ ಬಗ್ಗೆ ವಿಪರೀತ ಬುದ್ಧಿ ಉಳ್ಳವರಾಗಿದ್ದಾರೆ ಈಗ ಪರಮಾತ್ಮ ತಂದೆ ಏನನ್ನು ಮಾಡಬೇಕು ತಂದೆ ಸ್ವಯಂ ಆಗಿದ್ದಾರೆ ಈಗ ಶಿವಜಯಂತಿಯನ್ನು ಭಾರತದಲ್ಲಿ ಆಚರಣೆ ಮಾಡುತ್ತಾರೆ ತಂದೆ ಹೇಳುತ್ತಾರೆ ನಾನು ಬಂದಿರುವುದೇ ಭಕ್ತರಿಗೆ ಫಲವನ್ನು ನೀಡಲು ನಾನು ಭಾರತದಲ್ಲೇ ಬರುತ್ತೇನೆ ನಾನು ಬರಲು ನನಗೂ ಶರೀರ ಅಂತೂ ತಾನೆ ಪ್ರೇರಣೆಯಿಂದ ಏನೂ ಆಗುವುದಿಲ್ಲ ಬ್ರಹ್ಮನ ತನುವಿನಲ್ಲಿ ಪ್ರವೇಶ ಮಾಡಿ ಇವರ ಮುಖದ ಮೂಲಕ ನಿಮಗೆ ಜ್ಞಾನವನ್ನು ನೀಡುತ್ತೇನೆ ಗೌಮುಖದ ಮಾತು ಇಲ್ಲ ಇಲ್ಲಿ ಮುಖದ ಮಾತಂತೂ ಅವಶ್ಯವಾಗಿ ಇದೆ ಮನುಷ್ಯರ ಮುಖವೇ ತಾನೆ ಪ್ರಾಣಿಯ ಮುಖವನ್ನು ಪರಮಾತ್ಮ ತಂದೆ ತೆಗೆದುಕೊಳ್ಳುವುದಿಲ್ಲ ಆದರೆ ಮನುಷ್ಯರ ಬುದ್ಧಿ ಸ್ವಲ್ಪ ಕೂಡ ಕೆಲಸ ಮಾಡುವುದೇ ಇಲ್ಲ ಒಂದು ಕಡೆ ಭಗೀರಥನನ್ನು ತೋರಿಸುತ್ತಾರೆ ಆದರೆ ಭಗೀರಥ ಹೇಗೆ ಬಂದರು ಯಾವಾಗ ಬಂದರು ಅನ್ನುವುದು ಯಾರಿಗೂ ಗೊತ್ತಿಲ್ಲ ಈಗ ಪರಮಾತ್ಮ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ನೀವು ಸತ್ತು ಹೋಗಿ ಬಿಟ್ಟಿದ್ದೀರಾ ಮೇಲೆ ಭಕ್ತಿ ಮಾರ್ಗವನ್ನು ಸಂಪೂರ್ಣ ಮರೆತು ಬಿಡಿ ಶಿವ ಭಗವಾನ್ ವಾಚ್ ಆಗಿದೆ ನೀವು ನನ್ನನ್ನು ನೆನಪು ಮಾಡಿ ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ನಾನು ಪತಿತ ಪಾವನ ಆಗಿದ್ದೇನೆ ನೀವು ಪವಿತ್ರರಾಗುತ್ತಾ ಹೋಗುತ್ತೀರಾ ನನ್ನನ್ನು ನೆನಪು ಮಾಡಿ ನೀವು ಪವಿತ್ರರಾದಾಗ ನಿಮ್ಮನ್ನು ನಾನು ಜೊತೆಗೆ ಕರೆದುಕೊಂಡು ಹೋಗುತ್ತೇನೆ ಈ ಸಂದೇಶವನ್ನು ಮನೆ ಮನೆಗೂ ತಿಳಿಸಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ನನ್ನನ್ನು ನೆನಪು ಮಾಡಿ ಆಗ ವಿಕರ್ಮ ವಿನಾಶ ಆಗುತ್ತದೆ ಮತ್ತು ನೀವು ಪವಿತ್ರರಾಗುತ್ತೀರಾ ವಿನಾಶ ಸಮ್ಮುಖದಲ್ಲೇ ಇದೆ ನೀವು ಕೂಗಿ ಕರೆಯುತ್ತೀರಾ ಹೇ ಪತಿತ ಪಾವನ ಬನ್ನಿ ಎಂದು ಪತಿತರನ್ನು ಪಾವನ ಮಾಡಿ ಎಂದು ಕರೆಯುತ್ತೀರಾ ರಾಮರಾಜ್ಯವನ್ನು ಸ್ಥಾಪನೆ ಮಾಡಿ ರಾವಣ ರಾಜ್ಯದಿಂದ ನಮ್ಮನ್ನು ಮುಕ್ತ ಮಾಡಿ ಎಂದು ಕರೆಯುತ್ತೀರ ಪ್ರತಿಯೊಬ್ಬರೂ ಕೂಡ ಸ್ವಯಂಗೋಸ್ಕರ ಪ್ರಯತ್ನವನ್ನಂತೂ ಪಡುತ್ತಾರೆ ತಾನೆ ತಂದೆ ಹೇಳುತ್ತಾರೆ ನಾನು ಬಂದು ಸರ್ವರಿಗೂ ಮುಕ್ತಿಯನ್ನು ನೀಡುತ್ತೇನೆ ಮುಕ್ತಿಯನ್ನು ಪಡೆದುಕೊಳ್ಳಲು ಎಲ್ಲರೂ ಪ್ರಯತ್ನ ಪಡುತ್ತಾರೆ ಈಗ ಎಲ್ಲರೂ ಪಂಚವಿಕಾರ ಅನ್ನುವ ರಾವಣನ ಜೈಲ್ನಲ್ಲಿ ಇದ್ದಾರೆ ನಾನು ಸರ್ವರಿಗೂ ಸದ್ಗತಿಯನ್ನು ನೀಡುತ್ತೇನೆ ನನಗೆ ದುಃಖ ಸುಖಕರ್ತ ಎಂದು ನೀವು ಕರೆಯುತ್ತೀರ ರಾಮರಾಜ್ಯದಲ್ಲಿ ಅವಶ್ಯವಾಗಿ ದೇವತೆಗಳೇ ಇರುತ್ತಾರೆ ಹೊಸ ಜಗತ್ತಿನಲ್ಲಿ ರಾಮರಾಜ್ಯ ಇರುತ್ತದೆ ಈಗ ಪಾಂಡವರಾದ ನೀವು ಪ್ರೀತಿ ಬುದ್ಧಿ ಉಳ್ಳವರಾಗಿದ್ದೀರಾ ಕೆಲವು ಕೆಲವು ಮಕ್ಕಳು ತಕ್ಷಣ ಪ್ರೀತಿ ಬುದ್ಧಿ ಉಳ್ಳವರಾಗುತ್ತಾರೆ ಕೆಲವು ಕೆಲವು ಮಕ್ಕಳು ನಿಧಾನವಾಗಿ ಪ್ರೀತಿ ಬುದ್ಧಿ ಉಳ್ಳವರಾಗುತ್ತಾರೆ ಕೆಲವರು ನಿಧಾನವಾಗಿ ಪರಮಾತ್ಮ ತಂದೆಯ ಜೊತೆಗೆ ಪ್ರೀತಿಯನ್ನು ಜೋಡಣೆ ಮಾಡುತ್ತಾರೆ ಕೆಲವರು ಹೇಳುತ್ತಾರೆ ನಾವಂತೂ ನಮ್ಮ ಸರ್ವಸ್ವವನ್ನು ಪರಮಾತ್ಮ ತಂದೆಗೆ ಸಮರ್ಪಣೆ ಮಾಡುತ್ತೇವೆ ಎಂದು ನಮಗೆ ಒಬ್ಬ ತಂದೆಯನ್ನು ಬಿಟ್ಟು ಬೇರೆ ಯಾರೂ ಇಲ್ಲ ಎಂದು ಹೇಳುತ್ತಾರೆ ಎಲ್ಲರಿಗೂ ಆಶ್ರಯದಾತ ಒಬ್ಬ ಪರಮಾತ್ಮ ಆಗಿದ್ದಾರೆ ಪರಮಾತ್ಮ ತಂದೆ ಎಷ್ಟು ಸಹಜವಾದ ಮಾತನ್ನು ತಿಳಿಸುತ್ತಾರೆ ತಂದೆಯನ್ನು ನೆನಪು ಮಾಡಿ ಮತ್ತು ಚಕ್ರವನ್ನು ನೆನಪು ಮಾಡಿ ಆಗ ನೀವು ಚಕ್ರವರ್ತಿ ರಾಜಾರಾಣಿ ಆಗುತ್ತೀರಾ ಈ ಶಾಲೆಯಲ್ಲಿ ನೀವು ಶಿಕ್ಷಣವನ್ನು ಓದುವುದರಿಂದ ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ಆಗ ನಿಮಗೆ ಚಕ್ರವರ್ತಿ ರಾಜ ಅನ್ನುವ ಹೆಸರು ಪ್ರಾಪ್ತಿಯಾಗುತ್ತದೆ ವಿಶ್ವಕ್ಕೆ ಮಾಲೀಕರಾಗಲು ಈ ಶಾಲೆಯಲ್ಲಿ ನೀವು ಶಿಕ್ಷಣವನ್ನು ಓದುತ್ತೀರ ಚಕ್ರದ ಬಗ್ಗೆ ಜ್ಞಾನವನ್ನು ತಿಳಿದುಕೊಂಡು ಪುನಃ ನೀವು ಚಕ್ರವರ್ತಿ ಆಗುತ್ತೀರಾ ಇದನ್ನು ಪರಮಾತ್ಮ ತಂದೆ ತಿಳಿಸುತ್ತಿದ್ದಾರೆ ಈಗ ನೀವು ಯಾರ ಜೊತೆಗೂ ವಾದವನ್ನು ಮಾಡಬಾರದು ಕೇವಲ ಹೇಳಬೇಕು ಭಕ್ತಿ ಮಾರ್ಗದ ಎಲ್ಲಾ ಮಾತನ್ನು ಬಿಟ್ಟು ಬಿಡಿ ತಂದೆ ಹೇಳುತ್ತಾರೆ ಕೇವಲ ತಂದೆಯಾದ ನನ್ನನ್ನು ನೆನಪು ಮಾಡಿ ಎಂದು ಮುಖ್ಯ ಮಾತು ಇದೇ ಆಗಿದೆ ಯಾರು ತೀವ್ರ ಪುರುಷಾರ್ಥಿಗಳಾಗಿದ್ದಾರೋ ಅವರು ಬಹಳ ತೀವ್ರತೆಯಿಂದ ಶಿಕ್ಷಣವನ್ನು ಓದುವುದರಲ್ಲಿ ತೊಡಗಿ ಬಿಡುತ್ತಾರೆ ಯಾರಿಗೆ ಶಿಕ್ಷಣವನ್ನು ಓದುವುದರಲ್ಲಿ ಆಸಕ್ತಿ ಇರುತ್ತದೆಯೋ ಅವರು ಬೆಳಗ್ಗೆ ಎದ್ದು ಶಿಕ್ಷಣವನ್ನು ಓದುತ್ತಾರೆ ಭಕ್ತಿ ಮಾರ್ಗದಲ್ಲಿ ಭಕ್ತಿಯನ್ನು ಕೂಡ ಭಕ್ತರು ಬೆಳಗ್ಗೆ ಎದ್ದು ಮಾಡುತ್ತಾರೆ ನವದಾ ಭಕ್ತಿಯನ್ನು ಮಾಡುತ್ತಾರೆ ನವದಾ ಭಕ್ತಿಯನ್ನು ಮಾಡಿ ಯಾವಾಗ ತಮ್ಮ ತಲೆಯನ್ನೇ ಕಟ್ ಮಾಡಿ ಪರಮಾತ್ಮ ತಂದೆಗೆ ಸಮರ್ಪಣೆ ಮಾಡಲು ಹೋಗುತ್ತಾರೋ ಆಗ ಅವರಿಗೆ ಸಾಕ್ಷಾತ್ಕಾರ ಆಗುತ್ತದೆ ಇಲ್ಲಂತೂ ಪರಮಾತ್ಮ ತಂದೆ ಹೇಳುತ್ತಾರೆ ಇಲ್ಲಿ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುವುದು ಕೂಡ ನಷ್ಟವೇ ಆಗಿದೆ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುತ್ತಾ ನೀವು ಸಾಕ್ಷಾತ್ಕಾರದಲ್ಲೇ ಮುಳುಗಿಬಿಟ್ಟರೆ ಶಿಕ್ಷಣ ಓದುವುದು ನಿಂತು ಹೋಗುತ್ತದೆ ಆಗ ಯೋಗ ಮಾಡುವುದು ಕೂಡ ನಿಂತು ಹೋಗುತ್ತದೆ ನಿಮ್ಮ ಸಮಯ ವ್ಯರ್ಥ ಆಗುತ್ತದೆ ಆದ್ದರಿಂದ ಧ್ಯಾನದಲ್ಲಿ ಹೋಗಬೇಕು ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕು ಅನ್ನುವ ಆಸಕ್ತಿ ಈಗ ನಿಮಗೆ ಸ್ವಲ್ಪ ಕೂಡ ಇರಬಾರದು ಇದು ಕೂಡ ಒಂದು ದೊಡ್ಡ ಕಾಯಿಲೆ ಆಗಿದೆ ಇದರಲ್ಲಿ ಮಾಯೆ ಪ್ರವೇಶ ಮಾಡುತ್ತದೆ ಹೇಗೆ ಯುದ್ಧದ ಸಮಯದಲ್ಲಿ ಅನೇಕ ಪ್ರಕಾರದ ನ್ಯೂಸ್ ಅನ್ನು ಹೇಳುತ್ತಿರುತ್ತಾರೆ ಮಧ್ಯ ಮಧ್ಯದಲ್ಲಿ ಕೆಲವೊಂದು ಸಮಾಚಾರವನ್ನು ತಿಳಿಸುತ್ತಿರುತ್ತಾರೆ ಒಂದು ವೇಳೆ ಯುದ್ಧದ ಸಮಯದಲ್ಲಿ ನ್ಯೂಸ್ ಅನ್ನು ಕೇಳುವಾಗ ಮಧ್ಯದಲ್ಲಿ ಏನಾದರೂ ಕೆಟ್ಟು ಹೋಯಿತು ಅವರು ಏನನ್ನಾದರೂ ಕೆಡಿಸಿದರು ಅಂದರೆ ಅಲ್ಲಿ ಏನು ನಡೆಯುತ್ತಿದೆ ಅನ್ನುವ ಸಮಾಚಾರವನ್ನು ಕೇಳಲು ಸಾಧ್ಯ ಆಗುವುದಿಲ್ಲ ಮಾಯೆ ಕೂಡ ಬಹಳಷ್ಟು ವಿಘ್ನವನ್ನು ಹಾಕುತ್ತದೆ ತಂದೆಯನ್ನು ನೆನಪು ಮಾಡಲು ಬಿಡುವುದಿಲ್ಲ ತಿಳಿದುಕೊಳ್ಳಲಾಗುತ್ತದೆ ಇವರ ಅದೃಷ್ಟದಲ್ಲಿ ವಿಘ್ನವೇ ಇದೆ ಎಂದು ಮಾಯೆ ಪ್ರವೇಶತೆ ಆಗಿಬಿಡುತ್ತದೆ ಮಾಯೆ ಇವರಲ್ಲಿ ಪ್ರವೇಶ ಆಗಿದೆಯೋ ಇಲ್ಲವೋ ಎಂದು ನೋಡಲಾಗುತ್ತದೆ ಕಾಯಿದೆಗೆ ವಿರುದ್ಧವಾಗಿ ಯಾವ ಕೆಲಸವನ್ನೂ ಮಾಡಬಾರದು ಕಾಯಿದೆಗೆ ವಿರುದ್ಧವಾಗಿ ಏನನ್ನೂ ಮಾತನಾಡಬಾರದು ಒಂದು ವೇಳೆ ಕಾಯಿದೆಗೆ ವಿರುದ್ಧವಾಗಿ ಮಾತನಾಡಿದರೆ ಮಧ್ಯದಿಂದ ಬಾಬಾ ದೂರ ಹೋಗಿ ಬಿಡುತ್ತಾರೆ ಆಗ ಮಾಯೆ ಪ್ರವೇಶ ಆಗಿ ಬಿಡುತ್ತದೆ ಬಹಳಷ್ಟು ಮನುಷ್ಯರು ಹೇಳುತ್ತಾರೆ ನಮಗೆ ಸಾಕ್ಷಾತ್ಕಾರ ಆಗಬೇಕು ಎಂದು ನನ್ನ ಬಳಿ ಇಷ್ಟೆಲ್ಲ ಧನ ಸಂಪತ್ತಿದೆ ನೀವು ನನಗೆ ಸಾಕ್ಷಾತ್ಕಾರ ಮಾಡಿಸಿದರೆ ನಾನು ಇದನ್ನೆಲ್ಲ ನಿಮಗೆ ಕೊಡುತ್ತೇನೆ ಎಂದು ಹೇಳುತ್ತಾರೆ ಪರಮಾತ್ಮ ತಂದೆ ಹೇಳುತ್ತಾರೆ ನಿಮ್ಮ ಬಳಿ ಇರುವುದನ್ನು ನೀವು ನಿಮ್ಮ ಬಳಿಯೇ ಇಟ್ಟುಕೊಳ್ಳಿ ಭಗವಂತನಿಗೆ ನಿಮ್ಮ ಹಣದ ಅವಶ್ಯಕತೆಯಾದರೂ ಏನಿದೆ ಪರಮಾತ್ಮ ತಂದೆಗೆ ಗೊತ್ತಿದೆ ಈ ಹಳೆಯ ಜಗತ್ತಿನಲ್ಲಿ ಏನೆಲ್ಲವೂ ಇದೆಯೋ ಈಗ ಅದೆಲ್ಲವೂ ಭಸ್ಮ ಆಗುತ್ತದೆ ನಿಮ್ಮ ವಸ್ತುವನ್ನು ತೆಗೆದುಕೊಂಡು ಪರಮಾತ್ಮ ತಂದೆ ಏನನ್ನು ಮಾಡಬೇಕಾಗಿದೆ ಪರಮಾತ್ಮ ತಂದೆಯ ಬಳಿ ಹನಿ ಹನಿ ಕೂಡಿದರೆ ಹಳ್ಳ ಅನ್ನುವ ಪದ್ಧತಿ ಇದೆ ಮಕ್ಕಳು ಒಂದು ಹನಿ ಹನಿ ತನವನ್ನು ಸೇರಿಸಿ ಹಳ್ಳವನ್ನು ಮಾಡುತ್ತೀರಾ ಪರಮಾತ್ಮ ತಂದೆಯ ಆದೇಶದಂತೆ ನಡೆಯಿರಿ ಹಾಸ್ಪಿಟಲ್ ಅಥವಾ ಯೂನಿವರ್ಸಿಟಿಯನ್ನು ತೆರೆಯಿರಿ ಅಲ್ಲಿಗೆ ಬಂದು ಶಿಕ್ಷಣವನ್ನು ಕಲಿತು ಜನ ವಿಶ್ವದ ಮಾಲೀಕರಾಗಲು ಸಾಧ್ಯ ಆಗಬೇಕು ಮೂರು ಹೆಜ್ಜೆ ಭೂಮಿಯನ್ನು ನೀವು ಪರಮಾತ್ಮ ತಂದೆಗೆ ನೀಡಬೇಕು ಮೂರು ಹೆಜ್ಜೆ ಭೂಮಿಯಲ್ಲಿ ಕುಳಿತು ನೀವು ಮನುಷ್ಯರನ್ನು ನರನಿಂದ ನಾರಾಯಣರನ್ನಾಗಿ ಮಾಡಬೇಕು ಆದರೆ ಜ್ಞಾನ ಹೇಳಲು ನಿಮಗೆ ಮೂರು ಹೆಜ್ಜೆ ಭೂಮಿ ಕೂಡ ಸಿಗುವುದಿಲ್ಲ ತಂದೆ ಹೇಳುತ್ತಾರೆ ನಾನು ನಿಮಗೆ ಎಲ್ಲಾ ವೇದ ಶಾಸ್ತ್ರಗಳ ಸಾರವನ್ನು ತಿಳಿಸುತ್ತೇನೆ ಈ ಶಾಸ್ತ್ರಗಳೆಲ್ಲ ಭಕ್ತಿ ಮಾರ್ಗದ್ದಾಗಿದೆ ಪರಮಾತ್ಮ ತಂದೆ ಯಾರ ನಿಂದನೆಯನ್ನು ಕೂಡ ಮಾಡುವುದಿಲ್ಲ ಭಕ್ತಿಯ ನಿಂದನೆಯನ್ನು ಪರಮಾತ್ಮ ತಂದೆ ಮಾಡುವುದಿಲ್ಲ ಇದೇ ರೀತಿ ಆಟ ಮಾಡಲ್ಪಟ್ಟಿದೆ ಕೇವಲ ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ಭಕ್ತಿಯ ಬಗ್ಗೆ ಹೇಳಬೇಕಾಗುತ್ತದೆ ಪುನಃ ಇದೇ ರೀತಿ ಆಟ ನಡೆಯುತ್ತದೆ ಆಟದಲ್ಲಿ ನಾವು ಎಂದೂ ಯಾರ ನಿಂದನೆಯನ್ನು ಮಾಡಲು ಸಾಧ್ಯ ಇಲ್ಲ ತಂದೆ ತಿಳಿಸುತ್ತಾರೆ ನಾನು ಜ್ಞಾನ ಸೂರ್ಯ ಆಗಿದ್ದೇನೆ ಜ್ಞಾನದ ಚಂದ್ರ ಅಂದರೆ ಬ್ರಹ್ಮ ತಂದೆ ಆಗಿದ್ದಾರೆ ಜಗತ್ತಿನ ಜನ ಆ ಸ್ಥೂಲ ಚಂದ್ರಲೋಕದಲ್ಲಿ ಜಗತ್ತನ್ನು ಹುಡುಕುತ್ತಾರೆ ಚಂದ್ರಲೋಕಕ್ಕೆ ಹೋಗಿ ಹುಡುಕುತ್ತಾರೆ ಆದರೆ ಅಲ್ಲಿ ಯಾವ ರಾಜ್ಯವಾದರೂ ಇರಲು ಸಾಧ್ಯ ಏನು ಅಲ್ಲಿ ರಾಜ್ಯ ಇಲ್ಲ ಜಪಾನ್ನ ಜನ ಸೂರ್ಯನ ಪೂಜೆಯನ್ನು ಮಾಡುತ್ತಾರೆ ನಾವು ಹೇಳುತ್ತೇವೆ ನಾವು ಸೂರ್ಯವಂಶಿಗಳು ಎಂದು ಅವರು ಕುಳಿತು ಸೂರ್ಯನ ಪೂಜೆಯನ್ನು ಮಾಡುತ್ತಾರೆ ಸೂರ್ಯನಿಗೆ ನೀರನ್ನು ಹಾಕುತ್ತಾರೆ ಬೆಳಗ್ಗೆ ಬೆಳಗ್ಗೆ ಸೂರ್ಯ ನಮಸ್ಕಾರವನ್ನು ಮಾಡಿ ನೀರನ್ನು ಹಾಕುತ್ತಾರೆ ಈಗ ಶಿವತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ ಈ ಮಾತುಗಳಲ್ಲಿ ನೀವು ಜಾಸ್ತಿ ವಾದವನ್ನು ಮಾಡಬಾರದು ಕೇವಲ ಒಂದು ಮಾತನ್ನು ತಿಳಿಸಿ ಶಿವತಂದೆ ಹೇಳುತ್ತಾರೆ ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು ಆಗ ನೀವು ಪಾವನ ಆಗುತ್ತೀರಾ ಇನ್ನು ಈ ರಾವಣ ರಾಜ್ಯದಲ್ಲಿ ಎಲ್ಲರೂ ಪತಿತರಾಗಿದ್ದಾರೆ ಆದರೆ ಯಾರೊಬ್ಬರೂ ತಮ್ಮನ್ನು ಪತಿತರು ಎಂದು ಒಪ್ಪಿಕೊಳ್ಳುವುದಿಲ್ಲ ಈಗ ಮಕ್ಕಳಾದ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ನಿಮ್ಮ ಒಂದು ಕಣ್ಣಿನಲ್ಲಿ ಶಾಂತಿ ಇನ್ನೊಂದು ಕಣ್ಣಿನಲ್ಲಿ ಸುಖಧಾಮ ಇರಬೇಕು ಈ ದುಃಖಧಾಮವನ್ನು ಮರೆತು ಬಿಡಿ ನೀವೀಗ ಚೈತನ್ಯ ಲೈಟ್ ಹೌಸ್ ಆಗಿದ್ದೀರಾ ಈಗ ಪ್ರದರ್ಶನದಲ್ಲಿ ಭಾರತದ ಲೈಟ್ ಹೌಸ್ ಅನ್ನುವ ಹೆಸರನ್ನು ನೀವು ಇಡಬೇಕು ಪ್ರದರ್ಶನಕ್ಕೆ ಭಾರತದ ಲೈಟ್ ಹೌಸ್ ಅನ್ನುವ ಹೆಸರನ್ನು ಇಟ್ಟಿದ್ದಾರೆ ಆದರೆ ಜನರಿಗೆ ಇದು ಅರ್ಥ ಆಗುವುದಿಲ್ಲ ನೀವೀಗ ಲೈಟ್ ಹೌಸ್ ಆಗಿದ್ದೀರಾ ನೀವು ಲೈಟ್ ಹೌಸ್ ಆಗಿ ಎಲ್ಲರಿಗೂ ಮಾರ್ಗವನ್ನು ತೋರಿಸುತ್ತೀರಾ ಜಗತ್ತಿನಲ್ಲೂ ಕೂಡ ಸಮುದ್ರದ ಮಧ್ಯದಲ್ಲಿ ಲೈಟ್ ಹೌಸ್ ಇರುತ್ತದೆ ಅದು ಎಲ್ಲರಿಗೂ ಮಾರ್ಗವನ್ನು ತೋರಿಸುತ್ತದೆ ಅಲ್ಲಿ ಬರುವಂತಹ ಹಡಗಿಗೆ ಮಾರ್ಗವನ್ನು ತೋರಿಸುತ್ತದೆ ನೀವೀಗ ಎಲ್ಲರಿಗೂ ಮಾರ್ಗವನ್ನು ತೋರಿಸುತ್ತೀರಾ ಮುಕ್ತಿ ಮತ್ತು ಜೀವನ್ ಮುಕ್ತಿಯ ಮಾರ್ಗವನ್ನು ನೀವು ತೋರಿಸುತ್ತೀರಾ ಯಾರಾದರೂ ಪ್ರದರ್ಶನಕ್ಕೆ ಬಂದರೆ ಬಹಳ ಪ್ರೀತಿಯಿಂದ ಹೇಳಿ ಪರಮಾತ್ಮ ತಂದೆ ಎಲ್ಲರಿಗೂ ಒಬ್ಬರೇ ಆಗಿದ್ದಾರೆ ಪರಮಾತ್ಮ ತಂದೆ ಅಥವಾ ಪರಮ ಪಿತ ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿ ಎಂದು ಪರಮಾತ್ಮ ತಂದೆ ಅವಶ್ಯವಾಗಿ ಮುಖದಿಂದ ಹೇಳುತ್ತಾರೆ ತಾನೆ ಬ್ರಹ್ಮನ ಮೂಲಕ ಸ್ಥಾಪನೆ ಈಗ ನಾವೆಲ್ಲರೂ ಬ್ರಾಹ್ಮಣ ಬ್ರಾಹ್ಮಣಿಯರಾಗಿದ್ದೇವೆ ನಾವೆಲ್ಲರೂ ಬ್ರಹ್ಮನ ಮುಖವಂಶಾವಳಿಗಳು ನಾವು ಬ್ರಾಹ್ಮಣರು ಬ್ರಾಹ್ಮಣರ ಮಹಿಮೆಯನ್ನು ಗಾಯನ ಮಾಡುತ್ತೇವೆ ಬ್ರಾಹ್ಮಣ ದೇವತಾಯ ನಮಃ ಎಂದು ಹೇಳುತ್ತೇವೆ ಶ್ರೇಷ್ಠಾತಿ ಶ್ರೇಷ್ಠ ಒಬ್ಬ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ಹೇಳುತ್ತಾರೆ ನಾನು ನಿಮಗೆ ಶ್ರೇಷ್ಠಾತಿ ಶ್ರೇಷ್ಠ ರಾಜ್ಯೋಗವನ್ನು ಕಲಿಸುತ್ತೇನೆ ಈ ರಾಜ್ಯೋಗದ ಮೂಲಕ ನೀವು ಇಡೀ ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ಈ ರಾಜ್ಯವನ್ನು ನಿಮ್ಮಿಂದ ಯಾರೂ ಕಿತ್ತುಕೊಳ್ಳಲು ಸಾಧ್ಯ ಇಲ್ಲ ಭಾರತದ ಮೇಲೆ ನೀವು ರಾಜ್ಯವನ್ನು ಆಳುತ್ತೀರಾ ಭಾರತ ಇಡೀ ವಿಶ್ವಕ್ಕೆ ರಾಜ್ಯಧಾನಿ ಆಗಿರುತ್ತದೆ ಭಾರತದಲ್ಲಿ ಇಡೀ ವಿಶ್ವದ ರಾಜ್ಯ ನಡೆಯುತ್ತದೆ ಭಾರತ ಇಡೀ ವಿಶ್ವಕ್ಕೆ ಮಾಲೀಕ ಆಗುತ್ತದೆ ಭಾರತಕ್ಕೆ ಎಷ್ಟೊಂದು ಮಹಿಮೆ ಇದೆ ಈಗ ನಿಮಗೆ ಗೊತ್ತಿದೆ ನಾವು ಶ್ರೀಮತದಂತೆ ನಮ್ಮ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಸಾರ ಫಸ್ಟ್ ಪಾಯಿಂಟ್ ತೀವ್ರ ಪುರುಷಾರ್ಥಿಗಳಾಗುವುದಕ್ಕೋಸ್ಕರ ಶಿಕ್ಷಣದ ಬಗ್ಗೆ ಆಸಕ್ತಿಯನ್ನು ಇಟ್ಟುಕೊಳ್ಳಬೇಕು ಬೆಳಗ್ಗೆ ಬೆಳಗ್ಗೆ ಎದ್ದು ಶಿಕ್ಷಣವನ್ನು ಚೆನ್ನಾಗಿ ಓದಬೇಕು ಸಾಕ್ಷಾತ್ಕಾರದ ಇಚ್ಛೆಯನ್ನು ಇಟ್ಟುಕೊಳ್ಳಬಾರದು ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುತ್ತಾ ಕುಳಿತಾಗ ಸಮಯ ವ್ಯರ್ಥ ಆಗುತ್ತದೆ ಸೆಕೆಂಡ್ ಪಾಯಿಂಟ್ ಶಾಂತಿಧಾಮ ಮತ್ತು ಸುಖಧಾಮವನ್ನು ನೆನಪು ಮಾಡಬೇಕು ಈ ದುಃಖಧಾಮವನ್ನು ಮರೆತು ಬಿಡಬೇಕು ಯಾರ ಜೊತೆಗೂ ವಾದವನ್ನು ಮಾಡಬಾರದು ಜ್ಞಾನದ ಬಗ್ಗೆ ವಾದ ಮಾಡಬೇಡಿ ಪ್ರೀತಿಯಿಂದ ಮುಕ್ತಿ ಮತ್ತು ಜೀವನ್ ಮುಕ್ತಿಯ ಮಾರ್ಗವನ್ನು ಎಲ್ಲರಿಗೂ ತೋರಿಸಬೇಕು ವರದಾನ ನಿಮಿತ್ತ ಭಾವದ ಮೂಲಕ ಸೇವೆಯಲ್ಲಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಶ್ರೇಷ್ಠ ಸೇವಾದಾರಿಗಳಾಗಿ ನಿಮಿತ್ತ ಭಾವ ಸೇವೆಯಲ್ಲಿ ಸ್ವತಃ ಸಫಲತೆಯನ್ನು ಪ್ರಾಪ್ತಿ ಮಾಡಿಸುತ್ತದೆ ನಿಮಿತ್ತ ಭಾವನೆ ಇಲ್ಲ ಅಂದರೆ ಸಫಲತೆ ಪ್ರಾಪ್ತಿಯಾಗುವುದಿಲ್ಲ ಶ್ರೇಷ್ಠ ಸೇವಾದಾರಿಗಳು ಅಂದರೆ ಪ್ರತಿ ಹೆಜ್ಜೆಯಲ್ಲೂ ಪರಮಾತ್ಮ ತಂದೆಯ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನು ಇಡುವವರಾಗಿರುತ್ತಾರೆ ಪ್ರತಿ ಹೆಜ್ಜೆಯಲ್ಲೂ ಪರಮಾತ್ಮ ತಂದೆಯ ಶ್ರೇಷ್ಠ ಮತದಂತೆ ನಡೆದು ಶ್ರೇಷ್ಠರಾಗುವಂತವರಾಗಿರುತ್ತಾರೆ ಎಷ್ಟು ಸೇವೆಯಲ್ಲಿ ಸ್ವಯಂನ ವ್ಯರ್ಥ ಸಮಾಪ್ತಿಯಾಗುತ್ತದೆಯೋ ಅಷ್ಟು ನೀವು ಸಮರ್ಥರಾಗುತ್ತೀರಾ ಮತ್ತು ಸಮರ್ಥ ಆತ್ಮ ಪ್ರತಿ ಹೆಜ್ಜೆಯಲ್ಲೂ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತದೆ ಶ್ರೇಷ್ಠ ಸ್ವಮಾನದಾರಿಗಳು ಸದಾ ಸ್ವಯಂ ಉತ್ಸಾಹದಲ್ಲಿ ಇರುತ್ತಾರೆ ಮತ್ತು ಅನ್ಯರಿಗೂ ಕೂಡ ಉತ್ಸಾಹವನ್ನು ತಂದುಕೊಡುವಂತವರಾಗಿರುತ್ತಾರೆ ಶ್ರೇಷ್ಠ ಸೇವಾದಾರಿಗಳು ಉತ್ಸಾಹದಲ್ಲಿ ಇದ್ದು ಅನ್ಯರಲ್ಲೂ ಉತ್ಸಾಹವನ್ನು ತುಂಬುತ್ತಾರೆ ಶ್ಲೋಗನ್ ಈಶ್ವರನ ಸೇವೆಯಲ್ಲಿ ಸ್ವಯಂ ಸ್ವಯಂ ಆಫರ್ ಮಾಡಿಕೊಳ್ಳಿ ಆಗ ನಿಮಗೆ ಬಹುಮಾನ ಪ್ರಾಪ್ತಿಯಾಗುತ್ತದೆ ಈಶ್ವರನ ಸೇವೆಯನ್ನು ಮಾಡುವುದಕ್ಕೋಸ್ಕರ ನೀವು ಸ್ವಯಂ ನನಗೆ ಅವಕಾಶ ಕೊಡಿ ನಾನು ಈಶ್ವರನ ಸೇವೆಯನ್ನು ಮಾಡುತ್ತೇನೆ ಎಂದು ಹೇಳಿದಾಗ ಸೇವೆಯ ಬಹುಮಾನ ನಿಮಗೆ ಪ್ರಾಪ್ತಿಯಾಗುತ್ತದೆ ಒಳ್ಳೆಯದು ಓಂ ಶಾಂತಿ